ಅಧಿಕಾರಿಗಳ ಬಗ್ಗೆ ಇದು ಸರಿಯಲ್ಲ. ಹೀಗೆ ಒಳ್ಳೆ ಕೆಲಸ ಮಾಡೋ ಅಧಿಕಾರಿಗಳಿಗೆ ಎಷ್ಟು ಮನಸ್ಸಿಗೆ ತ್ರಾಸ ಆಗ್ತಾರೆ ಅಂದ್ರೆ ಬಿಜೆಪಿ ನಾಯಕರು ಹೇಳುವಂತ ಕೆಲಸಗಳನ್ನ ಇವ್ರು ಮಾಡ್ತಾರೆ. ಇವನಿಷ್ಟು ಪ್ರಿಯಾಂಕ ಖರ್ಗೆ ಅವರು ಕೂಡ ಇವ್ರು ಬೇಕು ಅಂತಾನೆ ನೋಟಿಸ್ ನ ಕಳಿಸ್ತಾ ಇದಾರೆ. ಅಂತ ಪ್ರಿಯಾಂಕ ಖರ್ಗೆ ಅವರಿಗೆ ನೋಟಿಸ್ ಕಳಿಸಿದಾಗ ಬೇರೆ ಇದೆ. ಎದಕ್ಕೆ ನೋಟಿಸ್ ಕಳಿಸಿರ್ಬೋದು? ಅವ್ರ ಹತ್ರ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಈಗ ಒಂದು ಎನ್ಕ್ವೈರಿ ನಡೆದಂತ ಸಂದರ್ಭದಾಗ ಅವ್ರ ಹತ್ರ ಯಾವ್ದೇ ನನ್ನ ಹತ್ರ ಏನೋ ಸಾಕ್ಷಿಗಳು ಇದ್ರು ಹೋಗಿ ಅವ್ರಿಗೆ ಸಬ್ಮಿಟ್ ಮಾಡದಂತ ಒಂದು ಕಾನೂನು ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಇವೆಲ್ಲ ಅವ. ಸಂವಿಧಾನ ಅರ್ಥ ಮಾಡಿಕೊಂಡವರು ನಾವು ಈ ತರ ಹೇಳಿಕೆ ಕೊಡೋದು ಸರಿಯಲ್ಲ. ಆಯ್ತು, ಹೋಗ್ಲಿ, ಎನ್ಕ್ವೈರಿ ಹೋದ್ರೆ ಏನಾಗ್ತದೆ? ಸುಮ್ ಸುಮ್ನೆ ಪ್ರಿಯಾಂಕರಿಗೆ ನ್ಯಾಯಾಲಯ ಅರೆಸ್ಟ್ ಮಾಡೋದಾಗ್ತದ? ಅಂತದೇನು ಪರಿಸ್ಥಿತಿ ಬಂದು ನಾವೇ ಪ್ರಿಯಾಂಕರಿಗೆ ಜೊತೆಗೆ ನಿಂತಿರ್ತೇವೆ. ಆ ತರ ಸುಮ್ನೆ ಪ್ರಿಯಾಂಕರಿಗೆ ಅವರು ಎನ್ಕ್ವೈರಿ ಕರೆದ್ರೆ ನಾನು ಧೈರ್ಯ ಇವತ್ತು ನನಗೆ ಕರೆದ್ರೆ ನಾನು ಹೋಗಿ ಧೈರ್ಯದಿಂದ ಹೋಗಿ ಏನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟು ಬರ್ತೀವಿ. ಅದು ಬಿಟ್ಟು ಸುಮ್ಮನೆ ಯಾವ್ದೋ ಒಂದಿದಕ್ಕೆ ಅದನ್ನ ರಾಜಕೀಯವಾಗಿ ಮೈಲೇಜ್ ತಗೊಳ್ಳೋದು ಒಳ್ಳೇದಲ್ಲ. ಅವ್ರಿಗೇನೋ ಅಧಿಕಾರ ಕರೆದ್ರೆ ಹೋಗ್ಬೇಕು, ಏನದ ಕೇಳಲಿ, ಏನದ ಎದಕ್ಕೆ ಕೊಟ್ರಪ್ಪ ನೋಟಿಸ್? ಈ ಮಾಧ್ಯಮದಾಗ ಬಂದು ಅಷ್ಟು ಹೇಳೋದಕ್ಕಿಂತ ನೇರವಾಗಿ ಅವ್ರಿಗೂ ಕೇಳಿದ್ರೆ ಏನು ಸತ್ಯಾಂಶ ಬರುತ್ತಲ್ಲ. ಎದಕ್ಕೆ ನೋಟಿಸ್ ಕೊಟ್ರಿ, ನನಗೆ ಯಾಕೆ ಕರೆದ್ರಿ ಅಂತೇಳಿ. ಇವತ್ತೇನು ಪ್ರಿಯಾಂಕ ಖರ್ಗೆ ಅವರು ಒಬ್ಬರೇ ಇದ್ರ ವಿರುದ್ಧ ಧ್ವನಿ ಇತ್ತಿಲ್ಲ. ಫಸ್ಟ್ ದಿನ ನನಗೆ ಆ ಮಕ್ಕಳೆಲ್ಲ ನನಗೆ ಫೋನ್ ಮಾಡಿ ಅಳೋ ಕೆಲವೊಂದು ಜನ ಮಕ್ಕಳು ಹತ್ರು ತಕ್ಷಣ ನಾನು ಆಡಳಿತ ಪಕ್ಷದ ಶಾಸಕನಾದ್ರೂ ತಕ್ಷಣ ನಾನು ಲೆಟರ್ ಕೊಡೋಂತ ಒಂದು ಕೆಲಸವನ್ನು ಮಾಡಿದೆ. ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡೋಂಥ ಕೆಲಸವನ್ನು ಮಾಡಿದೆ. ಜನವರಿ 22 ನನ್ನ ನೆನಪಿದೆ, ಯಾಕಂದ್ರೆ ನನ್ನ ತಂದೆಯವರು ಜನವರಿ 1 ಸರಿ ಹೋಗಿದ್ದರು. 22 ದಿವಸ ಎಲ್ಲ ಮುಗಿಸಿದ ಮೇಲೆ ನನಗೆ ತಕ್ಷಣ ಊರು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಲೆಟರ್ ಕೊಟ್ಟು ನಾನು ಮುಖ್ಯಮಂತ್ರಿಯವರಿಗೂ ಮಾತಾಡಿದ್ದೇನೆ, ಹೋಮ್ ಮಿನಿಸ್ಟರ್ ಅವರಿಗೆ ಮಾತಾಡಿದೆ. ಎಲ್ಲರೂ ಕಲಿತು ನಾವು ಕಲ್ಯಾಣ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಇದ್ರ ವಿರುದ್ಧ ಧ್ವನಿ ಎತ್ತಂತ ಕೆಲಸವನ್ನು ಮಾಡಿದ್ದೇವೆ. ಪ್ರಭು ಚೌಹಾಣ್ ಅವರು ಎನ್ಕ್ವೈರಿ ಮಾಡಬೇಕಂತ ಅವರು ಸ್ಟಾರ್ಟಿಂಗ್ ಲೆಟರ್ ಕೊಟ್ಟರು. ಯಾಕಂದ್ರೆ ನಮ್ಮ ಭಾಗದ ವಿದ್ಯಾರ್ಥಿಗಳು ಅನ್ಯಾಯ ಇದೆ ಅಂತ ನಾವೆಲ್ಲರೂ ಕಲಿತು ಇದು ಮಾಡಿದ್ರು. ಪಕ್ಷ ಭೇದ ತಂದಿಲ್ಲ, ಈಗ ಅದು ಯಾವುದೋ ಒಂದು ರಾಜಕೀಯ ಲಾಭಕ್ಕೆ ಬೆಳೆಸೋದು ಬೇಡ. ನಮ್ಮ ಭಾಗದ ವಿದ್ಯಾರ್ಥಿಗಳು ಒಳ್ಳೇದಾಗಲಿ ಅಂತೇಳಿ ನಾವು ಹೋರಾಟ ಮಾಡಕ್ ಹೋಗ್ತೀವಿ, ಅದನ್ನ ಒಳ್ಳೇದು ಮಾಡೋದು. ಅಕ್ರಮ ಸರ್ಕಾರ ಎಲ್ಲೋ ಒಂದ್ ಆಡಳಿತದಲ್ಲಿ ವೈಫಲ್ಯ ಕಂಡಿದೆ ಅಂತ ಹೇಳ್ಬೋದು. ವೈಫಲ್ಯ ಕಂಡಿದ್ರೆ ಎನ್ಕ್ವೈರಿ ಯಾಕಂತಂದ್ರೆ ಈಗ ನಮ್ಮ ತಪ್ಪೇ ಏನಿಲ್ಲ ಅಂತಂದು ಇದು ಮಾಡೋದು ಎನ್ಕ್ವೈರಿನೇ ಮಾಡ್ತದಲ್ಲ. ಏನ್ ತಪ್ಪಾಗಿದೆ, ಯಾರು ಅನ್ಯಾಯ ಮಾಡಿದಾರ ಅಂತವ್ರು ಶಿಕ್ಷೆ ಆಗ್ಬೇಕು, ಯಾರನ್ನ ಯಾರು ಅನ್ಯಾಯ ಒಳಗಿಟ್ಬಿಟ್ಟಿದ್ದಾರೆ ಅವರಿಗೆ ನ್ಯಾಯ ಸಿಗ್ಬೇಕಂತೇಳಿ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ. ಸರ್ಕಾರ ಇಷ್ಟೆಲ್ಲ ತನಿಖೆ ಮಾಡ್ತಿರೋದು, ಒಳ್ಳೊಳ್ಳೆ ಅಧಿಕಾರಿಗಳನ್ನ ಹಾಕಿರೋದು. ಇವತ್ತು ನಮಗೋಸ್ಕರ ಆ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡೋದು ಒಳ್ಳೇದಲ್ಲ. ಆ ಥರ ಯಾರು ಮಾಡ್ಬಾರ್ದು. ಇವತ್ತು ಅವ್ರಿಗೇನು ತನಿಖೆ ಮಾಡ್ತಾರೆ ಮಾಡಲಿ, ಅವ್ರೇನು ಸಬ್ಮಿಟ್ ರಿಪೋರ್ಟ್ ಸಬ್ಮಿಟ್ ಅಂತ ಮಾಡಲಿ, ಆಮೇಲೆ ಅದನ್ನು ನಿಮ್ಗೆ ಸರಿ ಅನ್ಸಲ್ಲ ಅವಾಗ ಹೇಳ್ರಿ. ಅಲ್ಲ, ನೀವೆಲ್ಲ ಜನರಲ್ ಸ್ಟೂಡೆಂಟ್ಗಳು 545 ವಿದ್ಯಾರ್ಥಿಗಳು ಜನರಲ್ ಸ್ಟೂಡೆಂಟ್ಸ್ ಆನೆಸ್ಟ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಬರ್ತಿದ್ದಾರೆ. ಎಷ್ಟೋ ಸ್ವಲ್ಪ ಜನ ಮಾಡಿರುವಂತಹ ಇದು